ಎಲ್ಲರಿಗೂ ಶುಭೋದಯ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಪಾಠ 9 ಮೂರು ಕಲ್ಲುಗಳು ಅನ್ನುವ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪಾಠ ಭಾಗದಲ್ಲಿ ಬರುವಂತಹ ಕೆಲವು ಪದಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಸಹಿಸು ತಾಳು, ಗೋಗರೆ ಬೇಡು, ಬೇಸರ ದುಃಖ, ತಾಳ್ಮೆ ಸಂಯಮ. ಪಾಠ 9 ಮೂರು ಕಲ್ಲುಗಳು. ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು. ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಆಗ ಆ ಕಲ್ಲು ಶಿಲ್ಪಿಯ ಹೇಟನ್ನು ತಾಳದಾಯಿತು. ಒಬ್ಬ ಶಿಲ್ಪಿ, ಶಿಲ್ಪಿ ಅಂದರೆ ಕಲ್ಲನ್ನು ಕೆತ್ತಿ ಮೂರ್ತಿ ವಿಗ್ರಹಗಳನ್ನು ಮಾಡುವಂತಹ ಒಬ್ಬ ಕಲೆಗಾರ. ಈ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತರ್ತಾನೆ. ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಆಗ ಆ ಕಲ್ಲು ಶಿಲ್ಪಿಯ ಹೇಟನ್ನು ತಾಳದಾಯಿತು. ಅಯ್ಯೋ ಶಿಲ್ಪಿಯೇ, ನಾನು ಹೇಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತ್ತು. ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದಾಗ ಆ ಕಲ್ಲು ಏನು ಹೇಳಿತು? ನಾನು ಏಟನ್ನು ಸಹಿಸೋದಿಲ್ಲ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿ ಶಿಲ್ಪಿಯ ಬಳಿ ಕೇಳುತ್ತದೆ. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಕಲ್ಲು ನೋವು ಸಹಿಸದಾಗ ಶಿಲ್ಪಿ ಏನು ಮಾಡ್ತಾನೆ? ಆ ಕಲ್ಲನ್ನು ಪಕ್ಕಕ್ಕೆ ಇಡ್ತಾನೆ. ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ನೂರಾರು ಏಟುಗಳನ್ನು ಹಾಕಿದನು. ಆ ಕಲ್ಲು ಸಹ ನೋವು ಸಹಿಸದಾಯಿತು. ಶಿಲ್ಪಿ ಶಿಲ್ಪಿ, ನನಗೆ ತುಂಬ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು. ಎರಡನೆಯ ಕಲ್ಲನ್ನು ಕೂಡ ಶಿಲ್ಪಿ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದಾಗ ಎರಡನೆಯ ಕಲ್ಲು ಕೂಡ ಏನು ಹೇಳುತ್ತೆ? ಶಿಲ್ಪಿ ಶಿಲ್ಪಿ, ನನಗೆ ತುಂಬ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯುತ್ತದೆ. ಅದರ ಮಾತನ್ನು ಕೇಳಿದಂತಹ ಶಿಲ್ಪಿ ಬೇಸರವಾಗಿ ಅದನ್ನು ಪಕ್ಕಕ್ಕೆ ಇಡ್ತಾರೆ. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ನಾನು ಏನು ಮಾಡಬೇಕು, ಸುಂದರ ಮೂರ್ತಿಯಾಗಿ ಮಾಡೋಣ ಎಂದು ಹೇಳಿಕೊಂಡು ಮೂರನೆಯ ಕಲ್ಲು ತೆಗೆದುಕೊಂಡನು. ಶಿಲ್ಪಿ ಮೂರನೆಯ ಕಲ್ಲು ತೆಗೆದುಕೊಂಡನು. ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತ್ತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ಮೊದಲನೆಯ ಕಲ್ಲು ಏಟನ್ನು ಸಹಿಸಲಿಲ್ಲ, ಎರಡನೆಯ ಕಲ್ಲು ಕೂಡ ನೂರಾರು ಏಟುಗಳನ್ನು ಸಹಿಸಲಿಲ್ಲ. ಆದರೆ ಮೂರನೆಯ ಕಲ್ಲು ತಾಳ್ಮೆಯಿಂದ ಏನು ಮಾಡುತ್ತೆ? ಶಿಲ್ಪಿ ವಿಗ್ರಹವನ್ನು ಮಾಡಕ್ಕೆ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತದೆ. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದಪಟ್ಟನು. ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಮೂರನೇ ಕಲ್ಲಿನಿಂದ ಮಾಡಿದಂತಹ ಮೂರ್ತಿಯನ್ನು ನೋಡಲು ಆ ಊರಿನ ಜನರೆಲ್ಲರೂ ಸಾಲು ಸಾಲಾಗಿ ಬರತೊಡಗಿದರು. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಸಂತೋಷವಾಗುತ್ತದೆ, ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು. ತುಂಬ ಸುಂದರವಾಗಿ ಮೂರ್ತಿಯನ್ನು ಮಾಡಿದಂತಹ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳ್ತಾ ಇದ್ರು. ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸುತ್ತದೆ. ನಮ್ಮ ಸ್ನೇಹಿತನಾದ ಮೂರನೆಯ ಕಲ್ಲು ಎಲ್ಲ ಏಟುಗಳನ್ನು ಸಹಿಸಿ ಸುಂದರವಾಗಿ ಈಗ ಮೂರ್ತಿಯಾಗಿ ನಿಂತಿದ್ದಾನೆ ಅಂತ ಹೇಳಿ ಎರಡು ಕಲ್ಲುಗಳು ಊರಿನ ಜನರೆಲ್ಲ ಸೇರಿ ನೋಡಿದ್ದನ್ನು ಗಮನಿಸುತ್ತದೆ. ಜನರ ಹೊಗಳಿಕೆಯನ್ನು ಕೇಳಿ ತಾವೂ ಕೂಡ ಹಾಗೆ ಬೇಕೆಂದು ಆಸೆ ಪಟ್ಟವು. ಕೊನೆಗೆ ಅವೆರಡು, ನಾವು ಶಿಲ್ಪಿಯ ಏಟುಗಳನ್ನು ತಾಳರಾರದೆ ಹೋದೆವು, ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು. ಇಬ್ಬರು ಕಲ್ಲುಗಳೇನು ಮಾತಾಡುತ್ತದೆ? ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು, ಆದರೆ ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು. ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ. ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು. ತನ್ನ ಗೆಳೆಯ ಸುಂದರವಾಗಿ ಮೂರ್ತಿಯನ್ನಾಗಿ ಕಂಡಂತಹ ಎರಡು ಕಲ್ಲುಗಳು, ಮೊದಲನೆಯ ಕಲ್ಲು ಮತ್ತು ಎರಡನೆಯ ಕಲ್ಲು,
ಒಂದು ತೀರ್ಮಾನವನ್ನು ಮಾಡುತ್ತೆ. ಏನು ಅಂತ ಹೇಳಿ, ನಾವು ಕೂಡ ಏಟನ್ನು ಸಹಿಸಿಕೊಳ್ಳುತ್ತೇವೆ, ನಾವಿಬ್ಬರೂ ಕೂಡ ಶಿಲ್ಪಿಯ ಬಳಿ ಹೋಗಿ ಕೇಳಿಕೊಳ್ಳೋಣ ಅಂತ ಹೇಳಿ ತೀರ್ಮಾನಿಸುತ್ತದೆ. ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು. ಎರಡು ಕಲ್ಲುಗಳು ಹೋಗಿ ಶಿಲ್ಪಿಯ ಬಳಿ ಹೇಳುತ್ತೆ, ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯನ್ನಾಗಿ ಮಾಡು ಅಂತ ಹೇಳಿ ಶಿಲ್ಪಿಯ ಬಳಿ ಬೇಡಿಕೊಳ್ಳುತ್ತವೆ. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರ ಮೂರ್ತಿಗಳನ್ನಾಗಿ ಮಾಡಿದನು. ಜನರು ಮೂರು ಶಿಲ್ಪಿಗಳ ಸೌಂದರ್ಯವನ್ನು ಕಣ್ಣು ತುಂಬ ನೋಡಿ ಆನಂದಿಸಿದರು. ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು, ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ತಾಳ್ಮೆಯಿಂದ ಆ ಎರಡು ಕಲ್ಲುಗಳು ಹಲವಾರು ಏಟುಗಳನ್ನು ಸಹಿಸಿ ಕೊನೆಗೇನಾಯಿತು, ಮೂರು ಕಲ್ಲುಗಳು ಕೂಡ ಸುಂದರವಾಗಿ ಮೂರ್ತಿಯನ್ನಾಗಿ ಶಿಲ್ಪಿ ಮಾಡ್ತಾನೆ. ನಮ್ಮ ಜೀವನದಲ್ಲಿಯೂ ಕೂಡ ಮಕ್ಕಳೇ, ತಾಳ್ಮೆಯಿಂದ ಎಷ್ಟೇ ಕಷ್ಟ ಬಂದರೂ ನಾವು ಶ್ರಮಪಟ್ಟು ಕೆಲಸ ಮಾಡಿದರೆ ನಮ್ಮ ಕೆಲಸದ ಫಲ ಸುಲಭವಾಗಿ ಪಡೆಯಬಹುದು. ತಾಳ್ಮೆಗೆ ತಕ್ಕ ಫಲವಿದೆ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಮನೆಗೆಲಸವಾಗಿ ಮಾದರಿಯಂತೆ ಕೂಡಿಸಿ ಬರೆಯಿರಿ. ಉದಾಹರಣೆಗೆ, ಕಲ್ಲು ಪ್ಲಸ್ ಅನ್ನೋ ಕಲ್ಲನ್ನು, ಇದನ್ನು ಮನೆಗೆಲಸವಾಗಿ ಬರೆಯಿರಿ. ವಂದನೆಗಳು.